ಮುಂಬೈನಲ್ಲಿ ನಡೆದ ಭ್ರಷ್ಟ ಅಧಿಕಾರಿಗಳ ಮೇಲಿನ ಐಟಿ ದಾಳಿ ಇಡೀ ದೇಶದಾದ್ಯಂತ ದೊಡ್ಡ ಸುದ್ದಿ ಮಾಡಿದೆ. ಕೋಟಿ ಕೋಟಿ ಹೊಸ ನೋಟಿನೊಂದಿಗೆ ಸಿಕ್ಕಿಬಿದ್ದ ಭ್ರಷ್ಟರ ಬಗ್ಗೆ ದೊಡ್ಡ ಚರ್ಚೆ ಈಗ ಶುರುವಾಗಿದೆ. ಅದರಲ್ಲೂ ಆ ಚರ್ಚೆಯಲ್ಲಿ ಮೊದಲು ಕೇಳಿಬರೋ ಮಾತು ಅಂದ್ರೆ ಆ ಭ್ರಷ್ಟ ಅಧಿಕಾರಿಗಳು ಸಿಎಂ ಆಪ್ತರು ಅನ್ನೋ ಮಾತು. ಹಾಗಾದ್ರೆ ಇದು ನಿಜಾನಾ? ಭ್ರಷ್ಟರಿಗೆ ಸಿಎಂ ಸಿದ್ದರಾಮಯ್ಯರ ಕೃಪಾ ಕಟಾಕ್ಷವಿತ್ತ? ಇದುವೇ ಇವತ್ತಿನ ಜನಶ್ರೀ ಫೋಕಸ್ ಲೋಕ ಕಂಟಕ ಆಪ್ತ ರಕ್ಷಕ. ನಾನು ಪ್ರಜ್ವಲ ಹೊರ್ನಾಡ್. ಎಸ್, ಈ ದುಡ್ಡಿನ ದೃಶ್ಯ ಕಂಡು ಇಡೀ ದೇಶವೇ ಬೆರಗಾಗಿದೆ. ಕಂಡು ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕ 6 ಕೋಟಿ ಮೊತ್ತದ ಈ ಗರಿಗರಿ ನೋಟು ರಾಜ್ಯ ಸರ್ಕಾರದ ಭ್ರಷ್ಟ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಿಲ್ಲದೆ ಮತ್ತೇನ್ರಿ? ನೀರಾವರಿ ನಿಗಮದ ಎಂಡಿ ಚಿಕ್ಕರಾಯಪ್ಪ ಮತ್ತು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ನಿಗಮದ ಯೋಜನಾಧಿಕಾರಿ ಜಯಚಂದ್ರರ ಮನೆಯಲ್ಲಿ ಸಿಕ್ಕ ಭಾರಿ ಮೊತ್ತದ ಹೊಸ ನೋಟಿನ ಬ್ಲಾಕ್ ಮನಿ ಈಗ ದೊಡ್ಡ ಚರ್ಚೆಯನ್ನೇ ಹುಟ್ಟಾಕಿದೆ. ನಗರದ ವಿಧಾನಸಭೆ ಅಧಿವೇಶನದಲ್ಲೂ ಇದೇ ಕಾಳಧನಿಕರಂತೆ ಸದ್ದು ಕತ್ತಲ. ಐಟಿ ದಾಳಿ ಮಾಡಿದಾಗ ಕರ್ನಾಟಕದ ಪ್ರಮುಖ ಅಧಿಕಾರಿಗಳ ಮನೆಯಲ್ಲಿ ಪತ್ತೆಯಾಗಿರೋದು ಇದೊಂದು ಆಘಾತ ತಂದಿದೆ. ಕೇವಲ 20 ದಿನದ ಒಳಗೇನೆ ಇಷ್ಟು ಪ್ರಮಾಣದಲ್ಲಿ ಹೊಸ ನೋಟುಗಳನ್ನು ಅವರು ಬದಲಾವಣೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿರ್ಬೋದು ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇದನ್ನ CBI ಅಥವಾ ED ಎರಡೂ ಸೇರಿ ಇದನ್ನು ತನಿಖೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನನಗೆ ಇವ್ರ ಹತ್ರನೇ ಈ ಪ್ರಮಾಣದಲ್ಲಿ ಇರಬೇಕಾದ್ರೆ ಇವ್ರನ್ನ ಸಾಕಿದ ಬಾಸ್ಗಳಿದಾರಲ್ಲ ಅವ್ರ ಹತ್ರ ಇನ್ನೆಷ್ಟು ಲಕ್ಷ ಕೋಟಿ ಇರ್ಬೋದು. ರಾಜ್ಯ ಬಡವ ಆಗ್ತಾ ಇದೆ, ಇವರು ಶ್ರೀಮಂತರಾಗ್ತಾ ಇದ್ದಾರೆ. ಇವರ ಶ್ರೀಮಂತಿಕೆಯನ್ನು ಮಟ್ಟ ಹಾಕಿ ರಾಜ್ಯ ಶ್ರೀಮಂತ ಆಗಬೇಕು. ರಾಜ್ಯ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ಕಪ್ಪು ಹಣ ಹೊಂದಿರುವವರು ಭ್ರಷ್ಟರನ್ನ ಮಟ್ಟ ಹಾಕಲಿಕ್ಕೆ ಬೇಕಾದಂತ ಇನ್ನಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಎಸ್, ಯಾವಾಗ ಐಟಿ ದಾಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಕೋಟಿ ಕೋಟಿ ದುಡ್ಡು ಬಯಲಾಯ್ತೋ ಅಲ್ಲಿ ಕೇಳಿ ಬಂದ ಮೊದಲ ಬಾಧೆ ಈ ಭ್ರಷ್ಟ ಅಧಿಕಾರಿಗಳಿಬ್ಬರು ಸಿಎಂ ಸಿದ್ದರಾಮಯ್ಯ ಮತ್ತು ಲೋಕೋಪಯೋಗಿ ಸಚಿವ ಎಚ್ಸಿ ಮಹದೇವಪ್ಪನವರ ಆಪ್ತರು ಅನ್ನೋ ಮಾತು. ಭ್ರಷ್ಟರಿಗೆ ಮಣೆ ಹಾಕಿ ರಕ್ಷಣೆಗೆ ನಿಂತಿತ್ತು ಇದೇ ಸಿಎಂ ಸಿದ್ದರಾಮಯ್ಯ ಮತ್ತವರ ಸರ್ಕಾರ ಅನ್ನೋ ಮಾತುಗಳೇ ಇಡೀ ರಾಜ್ಯದ ಜನರನ್ನ ಬೆಕ್ಕಸ ಬೆರಗು ಮಾಡಿದೆ. ಕಣ್ರಿ, ಕೇವಲ 2 ಅಧಿಕಾರಿಗಳ ಮನೆಯಲ್ಲೇ ಈ ಪರಿ ದುಡ್ಡಿದೆ ಅಂದ ಮೇಲೆ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದ್ರೆ ಅದೆಷ್ಟು ಮಂದಿ ಭ್ರಷ್ಟರು, ಅದೆಷ್ಟು 1000 ಕೋಟಿ ಕಪ್ಪು ಹಣ ಹೊರಗೆ ಬರಬಹುದು ಯೋಚನೆ ಮಾಡಿ. ಆ ನಂತರ ಸಿದ್ದರಾಮಯ್ಯ ಸರ್ಕಾರ ಅದೆಂತ ಭ್ರಷ್ಟ ಸರ್ಕಾರ ಅನ್ನೋದು ಗೋಚರವಾಗುತ್ತೆ. ಏನ್ರಿ ಸಿಎಂ ಸಾಹೇಬ್ರೆ,
ನಿಮ್ಮ ಸರ್ಕಾರದ ಅಧಿಕಾರಿಗಳ ಬಳಿ ಈ ಪರಿ ಕಪ್ಪು ಹಣ ಇದೆಯಲ್ಲ, ಹೆಂಗಿದು? ಅದರಲ್ಲೂ ಅವರಿಬ್ರು ನಿಮಗೂ ಮಹದೇವಪ್ಪನವ್ರಿಗೂ ಭಾರಿ ಭಾರಿ ಆಪ್ತರಂತೆ. ಏನು ಕತೆ ಇದು ಅಂತ ಕೇಳಿದ್ರೆ ಸಿಎಂ ಸಾಹೇಬ್ರು ಹೇಳೋದೇನು ಗೊತ್ತಾ? ಅಂದ್ರೆ ಅಧಿಕಾರಿಗಳು ಯಾರಿಗೂ ಆಪ್ತರಲ್ಲ, ಅಧಿಕಾರಿ ಅಧಿಕಾರಿನೇ. ಕಾನೂನು ಬಾಹಿರವಾಗಿ ಅವರು ದುಡ್ಡು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ನವರು ಕಾನೂನು ರೀತಿ ಕ್ರಮ ತಗತ್ತದೆ. ನಮಗೂ ಬರೆದ್ರೆ ನಾವು ಕಾನೂನು ರೀತಿ ಕ್ರಮ ತಗತ್ತೀವಿ. ಯಾರಿಗೆ ಯಾರು ಆಪ್ತರಲ್ಲ. ಸುಮ್ಮನೆ ನೀವೇ ಊಟಾಕ್ತೀರಿ, ಮಹದೇವಪ್ಪನಿಗೆ ಆಪ್ತರಂತೆ, ಇನ್ಯಾವನಿಗೂ ಆಪ್ತರಂತೆ. ಭ್ರಷ್ಟಾಚಾರ ಮಾಡೋರನ್ನ ಯಾರನ್ನೂ ಸಹಿಸಲ್ಲ. ಇದಪ್ಪ ಭರಸೆ ಅಂದ್ರೆ ಸಿಕ್ ಬೀಳೋ ಗಂಟ ನಮ್ಮವರು, ಸಿಕ್ ಬಿದ್ದ ಮೇಲೆ ನಮ್ಮ ಆಪ್ತರು ಅಲ್ಲ ಯಾರು ಅಲ್ಲ ಬಿಡ್ರಿ ಅನ್ನೋ ಮಾತು ಕಂಡ್ರಿ. ಇದೇ ಚರ್ಚೆ ನೋಡಿ, ಸಿಎಂ ನನ್ನ ಆಪ್ತರಲ್ಲ ಅಂತಾರೆ, ರಾಜ್ಯಕ್ಕೆ ರಾಜ್ಯವೇ ಸಿಎಂ ಆಪ್ತರು ಅನ್ನತ್ತೆ. ನಾವ್ ಹೇಳೋದಕ್ಕಿಂತ ನಮ್ಮ ಸಾಮಾಜಿಕ ಹೋರಾಟಗಾರರಿದಾರಲ್ಲ ಹಿರೇಮಠ್ ಸಾಹೇಬ್ರು, ಅವ್ರು ಹೇಳೋದು ಮಸ್ತ್ ಇರ್ತೈತಿ. ಅವ್ರ ಬಾಯಿಂದಲೇ ಕೇಳೋಣ ಬನ್ನಿ. ಈಗ ಹೊರಗೆ ಚಂದ್ರ ಇದಾನೋ ಸೂರ್ಯ ಇದಾನೋ ಹೆಂಗದಲ್ಲ, ಅದು ಅಷ್ಟೇ ಇದೆ. ಈಗ ನಮ್ಮ ಇವರಿದ್ದಾರೆ ಸಹೋದ್ಯೋಗಿ, ಬನ್ನಿ ಸರ್. ಅವ್ರು ಏನಂದ್ರೆ, ಎಚ್ ಎಸ್ ದೊರೆಸ್ವಾಮಿಯವರು ನಿಮ್ಗೆ ಗೊತ್ತು, ಇದೇ ಮುಖ್ಯಮಂತ್ರಿಗಳು ಏನಂತಾರೆ ತಮ್ಮ, ಬನ್ನಿ ಬನ್ನಿ ದಯವಿಟ್ಟು ಬನ್ನಿ, ಅದನ್ನ ಹೇಳಿಬಿಡಿ. ಅವರು ಪತ್ರ ಬರೆದಿದ್ದಾರೆ ಇದೇ ಮುಖ್ಯಮಂತ್ರಿಯವರಿಗೆ, ಯಾರನ್ನ ಆ ಭ್ರಷ್ಟನ್ನ ಏನ್ ಮಾಡಬೇಡ್ರಿ, ಕಾವೇರಿ ನಿಗಮಕ್ಕೆ ಮಾಡಬೇಡ್ರಿ ಅಂತ. ಹೌದಲ್ರಿ, ಮಾಡಿದ್ರು ಕೂಡ ಅವ್ರನ್ನೇ ಮಾಡ್ತಾರ ಇವ್ರು ಅಂದ್ರೆ, ಭ್ರಷ್ಟನ್ನ ದೀಪ ಹಚ್ಚಿ ಹುಡುಕಿ ಹುಡುಕಿ ಆ ಶ್ಯಾಮ್ ಭಟ್ ಇದಾನೆ ಕೆ ಪಿ ಎಸ್ ಸಿಗೆ, ಆಮೇಲೆ ಅವ್ನು ಲಕ್ಷ್ಮಣ ಇದಾನೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ, ಈಗ ಇಂಥ ಭ್ರಷ್ಟನ್ನ ತಂದಿದ್ದಾರೆ. ಅವನ ವಿರುದ್ಧ ಏನೇನೋ ಆರೋಪಗಳು ಅಷ್ಟೇ ಅಲ್ಲ, ಸರ್ಕಾರದ ಆದೇಶಗಳಿವೆ ಭ್ರಷ್ಟರ ನಂತರ ಭ್ರಷ್ಟ ಅಂತ ಹೇಳಿ. ಇದು ಬಹಳ ದುರದೃಷ್ಟಕರ. ಎಸ್, ಸೂರ್ಯ ಚಂದ್ರ ಇರೋದು ಎಷ್ಟು ಕರೆಯೋ ಅಷ್ಟೇ ಕರೆ. ಭ್ರಷ್ಟ ಅಧಿಕಾರಿಗಳಾದ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಸಿಎಂಗೆ ಆಪ್ತರು ಅನ್ನೋ ಸಂಗತಿ. ಮತ್ಯಾಕ್ ಸಾಹೇಬ್ರೆ ಆಪ್ತರು ಅಂತ ಗೊತ್ತಿದ್ರು ಕೆಲಸದಿಂದ ಸರ್ಕಾರ ವಜಾ ಮಾಡೈತಿ ಅಂತ ಕೇಳಿದ್ವಿ ಕೇಳಿ. ಅದಕ್ಕೆ ಹಿರೇಮಠರ ಮಾತು ಭಾರಿ ಐತೆ ಕೇಳಿ. ಅಮಾನತ್ತು ಮಾಡುವುದೇನದಲ್ಲ ನಿಮಗ್ ಗೊತ್ತ ಅಲ್ಲ, ನಿಮಗ್ ಗೊತ್ತಿದೆಯಲ್ಲ. ಅಮಾನತ್ತು ಮಾಡಿದ್ರೆ ಏನಾಗ್ತಾರೆ, ಅವರಿಗೆ ಪಗಾರ ಕೊಡ್ಬೇಕಾಗ್ತದೆ, ಕೆಲಸ ಇಲ್ಲ. ಮತ್ತೆ ಭ್ರಷ್ಟರಿಗೆ ಏನು ಬೇಕು ಅದಕ್ಕಿಂತ? ಅಮಾನತ್ ಈಸ್ ನೋ ಪನಿಷ್ಮೆಂಟ್ ಅಟ್ ಆಲ್. ನನ್ನ ಅಭಿಪ್ರಾಯದೊಳಗೆ ಅವ್ರನ್ನ ದೇ ಮಸ್ಟ್ ಬಿ ಅರೆಸ್ಟೆಡ್ ಫೋರ್ತ್ ವಿತ್, ಅವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳಾಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು. ಕ್ರಿಮಿ ಒಂದು ಸ್ವತಂತ್ರ ಸಂಸ್ಥೆಯಿಂದ ಸಿ ಬಿ ಐ ಅದು ಹೆಂಗಿದೆ, ಆದರೆ ಸಿ ಬಿ ಐ ಅಂದರೆ ಕೇಂದ್ರ ಸರ್ಕಾರದ ಸೂಪರ್ವಿಷನ್ ಒಳಗಲ್ಲ, ಎಸ್ ಐ ಟಿ ಅಂತ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ದವರು. ವಿಶೇಷವಾಗಿ ಬ್ಲ್ಯಾಕ್ ಮನಿ ಬಗ್ಗೆ ಇದೇ ಇದ್ರದ್ದು ಕೇಂದ್ರೀಯ ವಿಷಯ ಇದೆ, ಅದರ ಸೂಪರ್ವಿಷನ್ ಒಳಗೆ ಆಗಿ ಇವರು ಕಂಬಿ ಎಣಿಸೋದು ಅಷ್ಟೇ ಇಲ್ಲ, ಜೀವನ ಪರ್ಯಂತೂ ಕಂಬಿ ಎಣಿಸೋದು. ಮತ್ತು ಅದೇನು ಅಕ್ರಮ ಸಂಪಾದನೆ ಇದೆಲ್ಲ, ಅದು ಮತ್ತೇನೇನೆಲ್ಲ ಮಾಡಬಾರ್ದು ಮಾಡಿದರೆ ಅದು ಸರ್ಕಾರದ ಬೊಕ್ಕಸಕ್ಕೆ ಬರಬೇಕು. ನನಗನ್ಸೋ ಮಟ್ಟಿಗೆ ನಥಿಂಗ್ ಶಾರ್ಟ್ ಆಫ್ ದಿಸ್, ಇದಕ್ಕಿಂತ ಏನು ಕಡಿಮೆ ಆದರೂ ಕೂಡ ಅದು ನ್ಯಾಯ ಆಗುವುದಿಲ್ಲ. ಎಸ್, ಅಮಾನತ್ತಂದ್ರೆ ಅದು ಶಿಕ್ಷೆಯಲ್ಲ, ಸಂಬಳ ಕೊಟ್ಟು ಆರಾಮಾಗಿ ಮನೇಲಿ ಕೂರಿಸೋ ಕೆಲಸ ಅದು. ಅದಕ್ಕಾಗಿ ಆಗಬೇಕಿರೋದು ಇಷ್ಟೇ, ಭ್ರಷ್ಟ ಅಧಿಕಾರಿಗಳ ಮೇಲೆ ಕೇಸ್ ಆಗಬೇಕು, ಅವರ ಬಂಧನವಾಗಬೇಕು, ಸುಪ್ರೀಂ ಕೋರ್ಟ್ ನೇಮಿಸಿರುವ ಎಸ್ಐಟಿ ಸಂಸ್ಥೆಯಿಂದ ಸ್ವತಂತ್ರ ತನಿಖೆ ಆಗಬೇಕು. ಆಗ ಮಾತ್ರ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗುತ್ತೆ, ಮತ್ತಷ್ಟು ಭ್ರಷ್ಟಾಚಾರಿಗಳ ಎದೆಯಲ್ಲಿ ನಡುಕ ಹುಟ್ಟುತ್ತೆ. ನೀವು ನಂಬೋದಿಲ್ಲ ಕಣ್ರಿ, ಈ ಜಯಚಂದ್ರ ಆಗಿದ್ದಾರಲ್ಲ, ಐಟಿ ದಾಳಿ ನಡೆದಾಗ ಗಡಗಡ ನಡುಗ ಹೋದ ಅಂತ ಅಂದ್ಕೊಂಡ್ರ? ನೋ, ಏನ್ರಿ ಇಷ್ಟು ತಡವಾಗಿ ಬಂದ್ರಿ? ಒಂದು ತಿಂಗಳ ಮುಂಚೆ ಬಂದಿದ್ರೆ 40 ಕೋಟಿ ಸಿಕ್ತಿತ್ತಲ್ಲ ಅಂತ ಐಟಿ ಅಧಿಕಾರಿಗಳನ್ನೇ ಕಾಲೆಳೆದ ಭೂಪಾಯಿತ. ಇನ್ನೀ ಚಿಕ್ಕರಾಯಪ್ಪನ ಕತೆ ಕೇಳೋದು ಬೇಡ. 2008ರಲ್ಲೇ ಲೋಕಾಯುಕ್ತದ ದಾಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಕಪ್ಪು ಹಣದೊಂದಿಗೆ ಸಿಕ್ಕಿಬಿದ್ದಿದ್ದ. ಆಗ ರಾಜ್ಯದ ಮುಖ್ಯಮಂತ್ರಿ ಯಾರು ಗೊತ್ತಾ? ಮಾನ್ಯ ಬಿಎಸ್ ಯಡಿಯೂರಪ್ಪ. ಲೋಕಾಯುಕ್ತ ದಾಳಿ ನಡೆಸಿ ಈ ಚಿಕ್ಕರಾಯಪ್ಪನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸರ್ಕಾರದ ಒಪ್ಪಿಗೆ ಕೇಳಿತ್ತು ಕಣ್ರಿ. ಆಗ ಯಡಿಯೂರಪ್ಪನವರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ.
ಅಲ್ಲಿಗೆ ಚಿಕ್ಕರಾಯಪ್ಪನ ಆಟ ಎಲ್ಲ ಸರ್ಕಾರದಲ್ಲೂ ನಡೆದಿದೆ ಅಂತಾನೆ ಅರ್ಥ. ಲೋಕಾಯುಕ್ತ ಪೊಲೀಸರು 2008 ದಾಳಿ ಮಾಡಿ ವಿಚಾರಣೆ ಮಾಡಿ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಕ್ಕೆ ಅಂದಿನ ಸರ್ಕಾರದ ಸ್ಯಾಂಕ್ಷನ್ ಕೇಳಿದ್ರು, ಕೊಟ್ಟಿರಲಿಲ್ಲ. 2008 ಬೇರೆ ಸರ್ಕಾರ ಅಧಿಕಾರದಲ್ಲಿತ್ತು. ತದನಂತರ ಇನ್ನೊಂದು ಸರ್ಕಾರ ಬಂದಿದೆ. ಇವಾಗ 2016 ಅಂದರೆ 8 ಆಯಿತು ದಾಳಿ ಮಾಡಿ, ಮತ್ತು ಅವ್ರನ್ನ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಹಿಂದಿನ ಸರ್ಕಾರವೂ ಕೊಟ್ಟಿಲ್ಲ, ಹಿಂದಿನ ಸರ್ಕಾರವೂ ಕೊಟ್ಟಿಲ್ಲ. ಮೊನ್ನೆ ಪೇಪರಲ್ಲಿ ಓದಿದೆ ನಾನು, ಇಬ್ಬರು ಅಧಿಕಾರಿಗಳು ಎಂಥ ದೊಡ್ಡ ಹುದ್ದೆ ಮತ್ತು ಅದರಲ್ಲೂ ಬಹಳಷ್ಟು ಸಂಭಾವನೆ ಪಡೆಯುವಂಥ ಹುದ್ದೆಗೆ ಇವರಿಗೆ ಪ್ರಮೋಷನ್ ಪದೇ ಪದೇ ಸಿಕ್ಕಿದೆ. ಇದನ್ನೆಲ್ಲ ಕಾಣುವಾಗ ಒಂದು ಪ್ರಶ್ನೆ ನಾವು ಸರ್ಕಾರವನ್ನು ಕೇಳಬೇಕಾಗಿದೆ, ಯಾಕೆ ನೀವು ಈ ಅಧಿಕಾರಿಯ ವಿರುದ್ಧ ಚಾರ್ಜ್ ಶೀಟ್ ಹಾಕಕ್ಕೆ ಸ್ಯಾಂಕ್ಷನ್ ಕೊಟ್ಟಿಲ್ಲ? ಇಷ್ಟೊಂದು ಪುರಾವೆಗಳು ಇದ್ರೂ ಕೂಡ ನೀವು ಕೊಟ್ಟಿಲ್ಲ. ಆದ್ರಿಂದ ಸಹಜವಾಗಿ ಒಬ್ರು ತಿಳ್ಕೊಳ್ಬೇಕಾದ್ರೆ ಈ ಅಧಿಕಾರಿಗಳಿಗೆ ಬಲಿಷ್ಠ ಆದಂತ ವ್ಯಕ್ತಿಗಳ ಸಹಾಯ ಇದೆ ಅಂತ ತಿಳ್ಕೊಳ್ಬೇಕಾಗ್ತದೆ. 8 ಇನ್ನೂ ಸ್ಯಾಂಕ್ಷನ್ ಕೊಟ್ಟಿಲ್ಲ, ರಿಜೆಕ್ಟ್ ಕೂಡ ಮಾಡಿಲ್ಲ, ಹಂಗೇನೇ ಇಟ್ಕೊಂಡಿದ್ದಾರೆ. ಪದೇ ಪದೇ ಲೋಕಾಯುಕ್ತದಿಂದ ಅವ್ರಿಗೆ ಪತ್ರ ಹೋಗಿದೆ ಸ್ಯಾಂಕ್ಷನ್ ಕೊಡಿ ಅಂತ, ಮತ್ತೂ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಏನ್ ಹೇಳ್ಬೋದು? ನನಗನ್ನಿಸ್ತಾ ಇದೆ ಖಂಡಿತವಾಗಿ ಈ ಅಧಿಕಾರಿಗಳಿಗೆ ದೊಡ್ಡ ಹುದ್ದೆಯಲ್ಲಿದ್ದಂತ ವ್ಯಕ್ತಿಗಳ ಸಹಾಯ ಇದೆ ಅಂತ ಹೇಳ್ಬೋದು. ಎಸ್, ದೊಡ್ಡವರ ಕೃಪಾ ಕಟಾಕ್ಷವಿಲ್ಲದೆ ಇಂಥ ಭ್ರಷ್ಟರು ಯಾವ ಕಾರಣಕ್ಕೂ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ. ಕಡೆಗೆ ಸ್ವತಃ ಭ್ರಷ್ಟಾಚಾರದ ಆರೋಪದ ಮೇಲೆ ಯಡಿಯೂರಪ್ಪನವರೇ ಸಿಎಂ ಕುರ್ಚಿ ಕಳ್ಕೊಂಡ್ರು. ನಂತರ ಭ್ರಷ್ಟರನ್ನ ಜೈಲ್ಗಟ್ತೀನಿ ಅಂತ ತೊಡೆ ತಟ್ಟಿಕೊಂಡು ಗೆದ್ದು ಬಂದವರೇ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಇದೇ ಲೋಕಾಯುಕ್ತರು ಒಪ್ಪಿಗೆ ಕೇಳ್ತಾರೆ. ಚಿಕ್ಕರಾಯಪ್ಪನನ್ನ ಜೈಲಿಗಟ್ಟೋಕೆ, ಅವನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸರ್ಕಾರದ ಒಪ್ಪಿಗೆ ಬೇಕು ಅಂತಾರೆ. ಕೊಡಬೇಕು ತಾನೇ ಸಿಎಂ ಸಿದ್ದರಾಮಯ್ಯನವರು. ಬದಲಾಗಿ ನೋ ಅಂತ ಫೈಲ್ ಪಕ್ಕಕ್ಕಿಟ್ಟು ಈ ಭ್ರಷ್ಟ ಅಧಿಕಾರಿಗಳನ್ನ ತಂದು ತಮ್ಮ ಪಕ್ಕ ಕೂರಿಸಿಕೊಳ್ತಾರೆ. ಈಗ ಐಟಿ ದಾಳಿಯಲ್ಲಿ ಆ ಆಪ್ತರು ಸಿಕ್ಕಿ ಬಿದ್ದಿದ್ದಾರೆ. ಒಂದು, ಅವರ ವಿರುದ್ಧ ಕಾರ್ಯಾಚರಣೆ ಮಾಡಕ್ಕೆ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಎರಡನೇದು, ಆ ಹಿನ್ನೆಲೆಯಲ್ಲಿ ಕೂಡ ಇಂಥ ಅಧಿಕಾರಿಗಳನ್ನ ದೊಡ್ಡ ದೊಡ್ಡ ಹುದ್ದೆಗೆ ಪ್ರಮೋಷನ್ ಮಾಡಿದ್ದಾರೆ, ಮತ್ತೆ ಬಹಳಷ್ಟು ಹಣ ಮಾಡುವಂತ ಹುದ್ದೆ ಕೂಡ ಅವರನ್ನ ಇಟ್ಟಿದ್ದಾರೆ. ಖಂಡಿತವಾಗಿ ಇವರಿಗೆ ಬಲಿಷ್ಠವಾದ ವ್ಯಕ್ತಿಗಳ ಸಹಾಯ ಇದೆ ಅಂತ ನನ್ನ ಅನಿಸಿಕೆ. ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ದೋ ಇಲ್ವೋ ಅದು ಬೇರೆ ವಿಚಾರ. ಆದ್ರೆ ಅವರ ಸರ್ಕಾರ ಸ್ಯಾಂಕ್ಷನ್ ಯಾಕೆ ಕೊಟ್ಟಿಲ್ಲ? ಅವರ ಸರ್ಕಾರ ಅವರ ಈ ಅಧಿಕಾರಿಗಳ ವಿರುದ್ಧ ಆರೋಪಗಳು ಇದ್ರೂ ಕೂಡ ಮತ್ತು ಅವರಿಗೆ ಪ್ರಮೋಷನ್ ಕೊಟ್ಟಿದ್ದೀರ, ಮತ್ತು ಅವರನ್ನ ಕೆಲವು ಬೇಕಾದ ಹುದ್ದೆಗಳಿಗೆ ಹಾಕಿದ್ದೀರ. ಅದರಿಂದ ಒಂದೇ ಒಂದು ಭಾವನೆ ನಮ್ಗೆ ಬರುವುದಂದ್ರೆ ಇವರಿಗೆ ಬಹಳಷ್ಟು ಬಲಿಷ್ಠ ವ್ಯಕ್ತಿಗಳ ಸಹಾಯ ಇದೆ. ಅವರು ಆಪ್ತರೋ ಅಲ್ವೋ ಗೊತ್ತಿಲ್ಲ, ಆದರೆ ಖಂಡಿತವಾಗಿಯೂ ಅವರಿಗೆ ಸರ್ಕಾರ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳ ಸಪೋರ್ಟ್ ಇದೆ. ಹೌದು, ಆಪ್ತರು ಅನ್ನೋದಕ್ಕೆ ದಾಖಲೆ ಇರದೇ ಇರ್ಬೋದು, ಆದರೆ ಖಂಡಿತವಾಗಿಯೂ ಕೆಲವು ಹಿನ್ನೆಲೆಗಳ ವಿಚಾರವನ್ನು ಗಮನಕ್ಕೆ ತಗೊಂಡಾಗ ಒಂದು 2008 ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಕ್ಕೆ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಅದು ಬರೀ ಇದು ಹಿಂದಿನ ಸರ್ಕಾರ ಮಾತ್ರ ಅಲ್ಲ, ಹಿಂದಿನ ಅದಕ್ಕಿಂತ ಹಿಂದಿನ ಸರ್ಕಾರ ಕೂಡ ಇತ್ತು ಆವತ್ತು. ಇದೆಲ್ಲ ಕಾಣುವಾಗ ಖಂಡಿತವಾಗಿ ನನಗೆ ಅನಿಸ್ತದೆ ಈ ಎರಡೂ ಅಧಿಕಾರಿಗಳಿಗೆ ಬಹಳ ದೊಡ್ಡ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳ ಆಶೀರ್ವಾದ ಇದೆ ಅಂತ ನಾನು ಹೇಳ್ತೀನಿ. ಎಸ್, ಸಿಎಂ ಆಪ್ತರು ಅನ್ನೋದಕ್ಕೆ ನೇರ ಪುರಾವೆಗಳು ಇಲ್ಲದಿದ್ರು ಸಾಂದರ್ಭಿಕ ದಾಖಲೆಗಳು ಅದನ್ನ ಸಾಬೀತು ಮಾಡ್ತಿವೆ. ಅದಕ್ಕೂ ಮಿಗಿಲಾಗಿ ಭ್ರಷ್ಟರಿಗೆ ದೊಡ್ಡ ಹುದ್ದೆಗಳನ್ನ ಕೊಟ್ಟು ಕೂರಿಸಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ. ಕೇವಲ ಒಬ್ಬ ಎಂಜಿನಿಯರ್ ಹುದ್ದೆಯಲ್ಲಿದ್ದ ಚಿಕ್ಕರಾಯಪ್ಪ
ಕಡೆಗೆ ಐಎಎಸ್ ಅಧಿಕಾರಿ ಮಟ್ಟದ ಹುದ್ದೆಗೆ ಬಂದು ಕುಳಿತಿದ್ದೆ ದೊಡ್ಡ ಪವಾಡ. ಅದಕ್ಕಿದ್ದದ್ದು ಸಿಎಂ ಸಿದ್ದರಾಮಯ್ಯರ ಕೃಪಾ ಕಟಾಕ್ಷ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀವಿ ಈ ಬ್ರೇಕ್ನ ಬಳಿಕ.